ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವಾಕ್ಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸ್ ಮುಗಿಸ್ಕೊಂಡು ಆಫ್ ಡೇ ಬಂದೆ. ಇನ್ನು ಸ್ವಾಮಿ ಎಲ್ಲ 2 ಗಂಟೆ ಬಂದು ಪೂಜೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿಕೊಂಡು ಎಲ್ಲರೂ 1 ಬೈ 1 ಕೆಲಸ ಮಾಡಿಕೊಂಡು ಬೇಗ ರೆಡಿ ಮಾಡ್ಕೊಂಡ್ವಿ. ಸಂಜೆ 6ಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಆದ್ದರಿಂದ ಸ್ವಾಮಿಗಳು ಅದಕ್ಕೆ ಒಬ್ಬೊಬ್ರು ಕೆಲಸನ ಡಿವೈಡ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮುಗಿಸ್ಕೊಟ್ರು. ಸತ್ಯನಾರಾಯಣ ವ್ರತ ನಾಳೆ ಇರುತ್ತೆ, ಬಟ್ ಇಂದಿನ ದಿನ ಶಾಂತಿ ಹೋಮ ಮತ್ತು ಬೇರೆ ಹೋಮದ ಪೂಜೆ ಮುಗಿಸ್ಕೊಳ್ತಾರೆ. ಅದು ಮಾಡೋಕ್ಕೆ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಸ್ವಾಮಿ ಬಂದು ನಮ್ಮ ಮದುವೆಗೆ ಬಂದಿರೋರೆ ಕರೆಸಿರೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಶಾಸ್ತ್ರನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಒಬ್ರು ಬಂದು ಆಂಜನೇಯ ಸ್ವಾಮಿ ಟೆಂಪಲ್ ಪೂಜಾರಿ, ಇಲ್ಲೇ ವಸಂತ ನಗರ್ನವರು. ಇನ್ನು ಒಬ್ರು ಚಿಕ್ಕಬಳ್ಳಾಪುರಿಂದ ಬಂದಿರೋದು. ಇಬ್ರು ಸಹ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಇವರಿಗೆ ಯಾವ ಲ್ಯಾಂಗ್ವೇಜ್ ಬರಲ್ಲ ಅಂತಿಲ್ಲ, ಎಲ್ಲ ಲ್ಯಾಂಗ್ವೇಜು ಸಖತ್ತಾಗಿ ಮಾತಾಡ್ತಾರೆ. ಇನ್ನು 5:30 ಎಲ್ಲ ದೇವರ ಅಲಂಕಾರನ ಮುಗಿಸಿದ್ರು. ಇವತ್ತು ಸ್ವಲ್ಪ ಸಿಂಪಲ್ ಆಗಿ ಮಾಡಿರ್ತಾರೆ. ಮೇನ್ ಪೂಜೆ ಬುಧವಾರ ಇರೋದ್ರಿಂದ ಅವತ್ತಿನ ದಿನ ಇನ್ನ ಹೂವು ಹಾಕಿ ಅಲಂಕಾರ ಮಾಡ್ತಾರೆ. ನಾನು ಪೂಜೆಗೆ ಇದ್ದೇ ಥರ ಅಲಂಕಾರ ಬೇಕು ಅಂತ ಕೇಳ್ಕೊಂಡಿದ್ದೆ. ಹಾಗೆ ಸ್ವಾಮಿ ಅವರು ಡಿಸಪಾಯಿಂಟ್ ಮಾಡದೆ ಚೆನ್ನಾಗಿ ಮಾಡಿಕೊಟ್ರು. ನಾವು ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ವಿ ಈ ಥರ ಮನೇಲಿ ಪೂಜೆ ಮಾಡಬೇಕಂತ, ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಕೊನೆಗೂ ಆ ಗಳಿಗೆ ಬಂತು ಅಂತಾನೆ ಹೇಳ್ಬೋದು. ನಾವು ಬರೀ ಅಪ್ಪ ಅಮ್ಮನ ಕೂರಿಸೋಣ, ನಾವು ಬೇರೆ ಕೆಲಸ ಮಾಡೋಣ ಅಂತ ಇದ್ದಿದ್ದು, ಆದರೆ ಸ್ವಾಮಿಗಳು ನಾವು ಕೂರಬೇಕು, ತುಂಬ ಒಳ್ಳೆಯದು ಅಂತ ಎಲ್ಲ ಶಾಸ್ತ್ರ ನಮ್ಮ ಕೈಯಿಂದನೂ ಮಾಡಿಸಿದ್ರು. ಇನ್ನು ಸತ್ಯನಾರಾಯಣ ಪೂಜೆ ಪ್ರಾಮುಖ್ಯತೆ ಏನು, ನಾವು ಏನಕ್ಕೆ ಮಾಡಬೇಕು, ಫುಲ್ ಗಮನ ಕೊಟ್ಟು ಕೇಳಬೇಕು ಅಂತ ಹೇಳ್ತಾರೆ. ಯಾವುದೇ ಶಾಸ್ತ್ರ ಸ್ಟಾರ್ಟ್ ಆಗೋ ಮುನ್ನ ಏನಕ್ಕೆ ಈ ಶಾಸ್ತ್ರ ಮಾಡೋದು ಅಂತ ಕ್ಲೀನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇನ್ನು ಸುಮಾರು ದಿನದ ಕನಸು ಈ ಮನೆ. ತುಂಬ ವರ್ಷದಿಂದ ಈ ಥರ ಈಸ್ಕೋಬೇಕಿತ್ತು, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಇದನ್ನು ಈಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ವಿನಾ ವೆಂಕಟೇಶಂ ನನಾದೋ ನನಾಸ ಸದಾ ವೆಂಕಟೇಶ ಸ್ಮರಾಣಿ ಸ್ಮರಾಣಿ. ಅರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಚ ಪ್ರಯಚ್ಚ. ಅಜ್ಞಾಮ್ಯಹಂ ಅಖಂಡಮಂಡಲಾಕಾರಂ ಯಾವಜ್ಜೀವ ಸಮನ್ವಿತ ಸರ್ವಶಕ್ತಿನಿನ ಆಶಾಯ ದೀಪಲಕ್ಷ್ಮೇ ನಮೋಸ್ತುತೆ. ಓಮೋ ನಮಃ ದೀಪಂ ಪ್ರಜ್ವಾಲ್ಯ. ಆಸನೆ ಉಪವಿಶ್ಯ ಹಿಂದಿರಿಸಿ ನಮಸ್ಕಾರ ಯೋಪಾಂ ಪುಷ್ಪಂ ಭೇದ ಪುಷ್ಪವಾನ್ ಗಜವಾಹನ ದಶಮಾನ್ ಭವತಿ. ಚಂದ್ರಮಾಪಾಪಾಂ ಶ್ರೋಹ ಪುಷ್ಪವಾನ್ ಗಜವಾಹನ ದಶಮಾನ್ ಭವತಿ. ಏವಂ ವೇದ ಮಾಯತನಂ ವೇದ ಆಯತನವಾನ್ ಭವತಿ. ಜಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿಮ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಮ. ಮುದಕರ ತಮೋದಕಂ ನರಾಭಿಮುಕ್ತಿ ಸಾಧಕಂ ಕಲಾಧರಾವಸಂಸಕಂ ಕಿರಾತಿದೇವ ರಕ್ಷಕಂ. ಇನ್ನು ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಕಂಕಣ ಕಟ್ಟೋಕೆ ಹೇಳಿದ್ರು. ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ಮನೆಯವರು 48 ದಿನ ನಾನ್ ವೆಜ್ನ ತಿನ್ನಬಾರ್ದು ಅಂತ ಹೇಳಿದ್ರು.
ಇನ್ನ ವ್ರತ ಕೇಳೋಕೆ ಬಂದಿರೋರು 11 ದಿವಸ ತಿನ್ನಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ನಾವು ಕೂಡ ಅದನ್ನೇ ಫಾಲೋ ಮಾಡಬೇಕು ಅಂತ ಎಲ್ಲರೂ ಮನೆಯವರು ಮಾತಾಡ್ಕೊಂಡ್ವಿ. ಇನ್ನ ನಾನ್ ಜಾಸ್ತಿ ವಿಡಿಯೋ ಹಾಕಕ್ಕೆ ಹೋಗಿಲ್ಲ, ಆಮೇಲೆ ಬೋರ್ ಆಗುತ್ತೆ ಅಂತ ಎಷ್ಟ್ ಬೇಕೋ ಅಷ್ಟ್ ಹಾಕಿದೀನಿ ಅಷ್ಟೇ. ಇನ್ನ ಪೂಜೆಗೆ ಅರ್ಶಿನ ಅನ್ನ ಮಾಡೋಕೆ ಹೇಳಿದ್ರು, ಅದು ಮನೆ ಮುಂದೆ ಹಾಕಿ ಅದಕ್ಕೆ ಅಕ್ಕಿ ಹಸಿಟ್ಟಿನಲ್ಲಿ ಅಲಂಕಾರ ಮಾಡಿ ಆಮೇಲೆ ಹೂವು ಕುಂಕುಮ ಹಾಕಿ ಪೂಜೆ ಮಾಡಿದ್ರು. ನವಾಗಾರ ನಿರ್ಮಿತ ಗೃಹಪ್ರವೇಶ ಸಮಯಾಂಗ ರಾತ್ರೋಕಾಲೆ ವಾಸ್ತುಪೂರ್ಣ ಫಲ ಸಿದ್ಧಾಂಗ ಆತ್ಮ ಬಲಿಮಾದಾಯ ಬಲಿ ವಿಷಯ ಮಾಡ್ತೀಯಂತ ಆತ್ಮ ವಿಷಯ ಮಾಡ್ತೀಯಂತ ಇನ್ನ ಪೂಜೆ ಎಲ್ಲ ಮುಗೀತು. ಮತ್ತೆ ಬೆಳಗ್ಗೆ 4:30ಕ್ಕೆ ಎದ್ದು ರೆಡಿಯಾಗಿ ಗೋಮಾತೆನ ಕರೆಸ್ಬೇಕಿತ್ತು. ಇದೆಲ್ಲ ಮುಗಿಸೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ತುಂಬಾ ಬೇಗನೆ ಸ್ಟಾರ್ಟ್ ಮಾಡಿ ಬೇಗನೆ ಮುಗಿಸ್ಕೊಟ್ರು. ಸ್ವಾಮಿಗಳು ಹೇಳೋ ಹಾಗೆ ತುಂಬಾ ಟೈಮ್ನಲ್ಲಿ ಎಲ್ಲ ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಇನ್ನ ಬೆಳಗ್ಗೆ ಬೇಗ ಎದ್ದೇಳ್ಬೇಕಲ್ವಾ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಮ್ಮ ಸಿಟಿ ಕಡೆ ತುಂಬಾ ಕಮ್ಮಿ ಹಸುನ ಇಟ್ಕೊಂಡಿರೋದಲ್ವಾ, ಅದಕ್ಕೆ ಮುಂಚೆನೆ ಹೇಳಿಟ್ಟಿರಿ ಅಂತ ಹೇಳಿದ್ರು. ಮತ್ತೆ ಗೋಮಾತೆಗೆ ಒಂದು ಸೀರೆ ಮತ್ತೆ ಅಕ್ಕಿ ಬೆಲ್ಲನ ಶಾಸ್ತ್ರಕ್ಕೆ ತಿನ್ಸ್ಬೇಕು ಅಂತ ಹೇಳಿದ್ರು, ಅದಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ಕೊಟ್ರು. ಇನ್ನ ರಾತ್ರಿನೇ ಪೂಜೆ ಬೇಗ ಆಗಿದ್ದಕ್ಕೆ ನಮ್ಮನೆ ಹೆಣ್ಮಕ್ಳು ರಿಟರ್ನ್ ಗಿಫ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ರು. ಏನಿಲ್ಲ, ರಿಟರ್ನ್ ಗಿಫ್ಟ್ಗೆ ಸಿಂಪಲ್ ಆಗಿ ಟಿಫನ್ ಬಾಕ್ಸ್ ಮತ್ತೆ ಎಲೆ ಅಡಿಕೆ ಅರಶಿನ ಕುಂಕುಮ ಮತ್ತೆ ಒಂದ್ ಸ್ವೀಟ್ ಇಡ್ಬೇಕಲ್ವಾ, ಅದಕ್ಕೆ ಒಂದ್ ಚಾಕ್ಲೇಟ್ ಇಟ್ಟು ರೆಡಿ ಮಾಡ್ತಾ ಇದ್ರು. ಪಾಪ ಎಲ್ಲರಿಗೂ ಟಯರ್ಡ್ ಆಗಿತ್ತು, ಆದ್ರೂ ಈ ಎಲ್ಲಾ ಕೆಲ್ಸ ಮುಗಿಸಿ ಮಲ್ಕೊಳ್ಳೋಣ, ನಾಳೆಗೆ ಈಸಿ ಆಗುತ್ತೆ ಅಂತ ಮಾಡ್ಕೊಂಡ್ರು. ಇನ್ನ ಇದು ಬುಧವಾರದ ವ್ಲಾಗ್ ಅಂತ ಹೇಳ್ಬೋದು, ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎಲ್ಲರೂ ರೆಡಿ ಆಗಿ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಹಾಗೆ ಸ್ವಾಮಿಗಳು ಬೇಗನೆ ಬಂದ್ರು. ಮೊದಲು ಗೋಮಾತೆಗೆ ಅರಶಿನ ಕುಂಕುಮ ಇಡ್ಬೇಕು, ಅಲ್ಲೇ ಲಕ್ಷ್ಮಿ ವಾಸಿಸ್ತಾ ಇರೋದು ಅಂತ ಅಲ್ಲೇ ಮೊದಲು ಪೂಜೆ ಮಾಡಿಸಿದ್ರು. ಇನ್ನ ಸ್ವಾಮಿ ಹೇಳ್ತಾ ಇದ್ರು, ಹಸು ಯಾವ ಕಾಲಿಟ್ರು ಒಳ್ಳೇದೇ ಆಗುತ್ತೆ, ಒಳಗೆ ಬರ್ಬೇಕಷ್ಟೇ ಅಂತ. ಮತ್ತೆ ಇವಾಗ ಎಲ್ಲ ಟೈಲ್ಸ್ ಹಾಕಿರೋದ್ರಿಂದ ಮನೆಗೆ ಹಸು ಜಾರುತ್ತೆ, ಹಸು ಕಾಲು ತುಂಬಾನೇ ಜಾರುತ್ತೆ, ಅದಕ್ಕೆ ಮ್ಯಾಟ್ ಹಾಕಿ ಸ್ವಲ್ಪ ಮನೆ ಒಳಗಡೆ ಕರೆಸ್ಕೊಂಡು ಆಮೇಲೆ ಹಿಂದೆ ಹೋಗಕ್ಕೆ ಹೇಳಿದ್ರು. ಮತ್ತೆ ಹಾಲುಕ್ಷ ಶಾಸ್ತ್ರ ಶುರು ಮಾಡಿದ್ರು. ನಮ್ಮ ಅಜ್ಜಿ ಕಾಂಚೀಪುರಂ ಕಡೆದವರು, ಅವ್ರ ಕಡೆ ಏನಂದ್ರೆ ಮಗಳು ಹಾಲುಕ್ಸೋ ಶಾಸ್ತ್ರ ಮಾಡಿದ್ರೆ ಎಲ್ಲ ತಾಮ್ರದಿಂದನೇ ಕೊಡ್ಬೇಕು ಅಂತ ಇತ್ತಂತೆ. ಅದಕ್ಕೆ ಹಳ್ಳಿ ಕಡೆ ಮಾಡೋ ತರ ಇಡ್ಕೆ ಇಟ್ಟು ತಾಮ್ರ ಪಾತ್ರೆ ಇಟ್ಟು ಹಾಲುಕ್ಸಿದ್ರು. ಲೆಫ್ಟ್ ಸೈಡ್ ಸರ್ ಅದು
चल 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 क्लैप्स जोर के बोल ला पैर एक बढ़िया बढ़िया कर रहा ओ चल 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 हां ऐसे तो बोल रहा है नहीं बोल रहा है रेंडर बोल ಇನ್ನ ಸ್ವಾಮಿಗಳು ಹೇಳ್ತಾ ಇದ್ರು ಇದೆಲ್ಲ ಇವಾಗ ಮಾಡ್ತಾ ಇಲ್ಲ, ಎಲ್ಲರೂ ಜಾಸ್ತಿ ಗ್ಯಾಸ್ ಯೂಸ್ ಮಾಡ್ತಾರೆ, ಆದ್ರೆ ಒಲೆ ಯೂಸ್ ಮಾಡೋದು ನೋಡಕ್ಕೆ ಚಂದ ಅಂತ. ನಮಗೂ ಅದು ನೋಡಕ್ಕೆ ಏನೋ ಖುಷಿ ಆಗ್ತಾ ಇತ್ತು. ಇನ್ನ ಎಲ್ಲಾರ ಕೈಯಿಂದ ಸಕ್ಕರೆ ಹಾಕೋಕೆ ಹೇಳಿದ್ರು. ಇನ್ನ ಗುರುಪ್ರವೇಶ ಸುತೂತ್ರವಾಗಿ ನಡೀತು. ಇನ್ನಿವಾಗ ಇನ್ನೊಂದು ಹೋಮ ಮಾಡಿದ್ರು, ಮುಗಿಸಿ ನಾಷ್ಟ ಎಲ್ಲ ಮುಗಿಸ್ಕೊಂಡ್ರು. ಮತ್ತೆ ಸತ್ಯನಾರಾಯಣ ಪೂಜೆಗೆ ಬನ್ನಿ 30 ನಿಮಿಷ ಕೊಟ್ರು ಅಷ್ಟೇ ರೆಡಿ ಆಗೋಕೆ, ಅಷ್ಟು ಬೇಗ ವ್ರತ ಸ್ಟಾರ್ಟ್ ಮಾಡಿದ್ರು. ಇನ್ನ ವ್ರತ ಕಂಪ್ಲೀಟ್ ಮಾಡೋಕೆ 3 ಅವರ್ ಆಯ್ತು, ಆಮೇಲೆ ಆರತಿ ಮಾಡೋಕೆ ಹೇಳಿದ್ರು. అమరనారాయణ నువ్వేం చేస్తున్నావయ్యా అంటే, నేను తత్వ బోధనాలు ఇచ్చి వేరే ఏమి చేస్తా ఉండలేదయ్యా అంటే ప్రతి ఒక్క మానవునికి చెప్తాడంట. అటువంటి విశేషమైన ఈ యొక్క దివ్య సాన్నిధ్య గృహంలో పరమాత్ముడటువంటి సత్యనారాయణ స్వామి ఎక్కడున్నాడు తెలుసునా మీకు? అన్నవరంలో సత్యనారాయణ స్వామి ఉన్నాడంట. ఆ సత్యనారాయణ స్వామి ఇక్కడికి వచ్చి తదాస్తు బాబు ఇంట్లో ఏమో సత్యనారాయణ పూజ చేస్తా ఉన్నారంట. కుమారుడు అటువంటి ఆ కుమారుడు వాళ్ళ ధర్మపత్ని వాళ్ళ అక్క చెల్లెళ్ళు వాళ్ళ బావగారు వాళ్ళు నమ్మి వచ్చిండి అట్లా భగవద్భక్తులందరూ కూడా మా ఇంట్లో కూర్చొని సత్యనారాయణ స్వామి కథాస్మరణ స్మరణం చేస్తుండారు. ఆ కథాస్మరణము భగవంతుడితో చెవులతో విని భగవంతు కండ్లతో సత్యనారాయణ స్వామిని వీక్షణ చేస్తే దీని కింద మిగిలిన సేవ లేదురా మానవ అని చెప్పిండాడు. అటువంటి విశేషం పూర్వదల్లి ఉల్కముఖనెంబ రాజనిద్దను జితేంద్రనాగియో సత్యవాదియాగి ఒళ్ళే బుద్ధిశాలియాగి ఇద్ద ಆತನು ಪ್ರತಿ ದಿವಸ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದೂ ಸ್ಥಿರವಾಗಿ ನಿಲ್ಲಿರೋ ನಮ್ಮಲ್ಲಿ ಒಂದಾಗಿ ಉಸಿರಾಗಿರೋ ಷಣ್ಮುಖ ಪಂಚಮುಖ ಪ್ರಮುಖ ಅಖಿಲ ದೈವತ ಮೌಳಿಮಣಿ ಶರಣ. ಇನ್ನ ಪೂಜೆ ಎಲ್ಲ ಮುಗಿಸಿ ಎಲ್ಲ ಶಾಸ್ತ್ರೋತ್ತರವಾಗಿ ನಡೀತು. ಎಲ್ಲರಿಗೂ ಪೂಜೆ ಮತ್ತೆ ದೇವರ ಡೆಕೋರೇಷನ್ ತುಂಬಾ ಇಷ್ಟಪಟ್ರು. ಇನ್ನ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಸ್ವಾಮಿಗಳು ಬಂದು ಮನೆ ದೇವ್ರ ತಗೊಂಡು ಹೋಗ್ತೀವಿ, ಇನ್ನೊಂದ್ಸಲ ಎಲ್ಲಾ ರೆಡಿಯಾಗಿ ಪೂಜೆ ಮುಗಿಸ್ಕೊಳ್ಳಿ ಅಂದಿದ್ರು. ಅದೇ ತರ 9 ಗಂಟೆಗೆಲ್ಲ ಪೂಜೆ ಮುಗಿಸಿದ್ವಿ. ಪೂಜಾರಿನು ಒಂದ್ಸಲ ಪೂಜೆ ಮಾಡಿ ಆರತಿ ಕೊಟ್ಟು ಕಲಶ ಅಲ್ಲಾಡ್ಸಿದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ಪೂರ್ತಿ ವ್ಲಾಗ್ ನೋಡಿರ್ತೀರಾ ಅನ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.